ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಮಡ್ಕಿ ಕಾಳು ಉಸುಳಿನ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಮಡ್ಕಿ ಕಾಳನ್ನ ಓವರ್ ನೈಟ್ ನಾವು ಸೋಕ್ ಮಾಡಬೇಕು. ಸೊ ಓವರ್ ನೈಟ್ ಸೋಕ್ ಮಾಡೋದ್ರಿಂದ ನಮಗೆ ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಓವರ್ ನೈಟ್ ಸೋಕ್ ಮಾಡಾದಮೇಲೆ ನಾನು ಇದನ್ನು ಎಕ್ಸ್ಟ್ರಾ ನೀರನ್ನೆಲ್ಲ ತೆಗಿತಾ ಇದ್ದೀನಿ. ನಿಮಗೆ ಮಡ್ಕೆ ಕಾಳು ನೋಡೋದಕ್ಕೆ ಹೆಸರು ಕಾಳು ಥರನೇ ಅನಿಸುತ್ತೆ, ಬಟ್ ಇದು ಹೆಸರು ಕಾಳಲ್ಲ, ಮಡ್ಕೆ ಕಾಳು ಅಂತ ಹುಬ್ಳಿ ಧಾರವಾಡ ಕಡೆ ತುಂಬಾ ಫೇಮಸ್ ಆಗಿರುವಂತಹ ಕಾಳು. ಇದನ್ನು ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ ಸೋ ದಟ್ ಮೊಳಕೆ ಚೆನ್ನಾಗಿ ಬರಲಿ ಅಂತ. ಈಗ ನೋಡಿ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ, ತುಂಬ ಉದ್ದ ಉದ್ದ ಮೊಳಕೆನೇ ಬಂದಿದೆ, ನೋಡ್ಬೋದು ನೀವು. ಸೊ ಆರಾಮಾಗಿ ಮೊಳಕೆ ಬರುತ್ತೆ, ಈವನ್ ಚಳಿಗಾಲದಲ್ಲೂ ಸಹ ಇಷ್ಟು ಉದ್ದ ಮೊಳಕೆ ಆರಾಮಾಗಿ ಬರುತ್ತೆ. ಈಗ ಮಾಡುವ ಪ್ರೋಸೆಸ್ ನೋಡೋಣ. ನಾವು ಒಂದು ಪಾತ್ರೆಗೆ ನಾನು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದು ಟೇಬಲ್ ಸ್ಪೂನ್ ಅಲ್ಲ, ಜಸ್ಟ್ ಸ್ಪೂನು. ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಇದು 2 ಸ್ಪೂನ್ ಅಷ್ಟೇ. ಆನಂತರದಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು, ಅರಿಶಿನ ಪುಡಿ 1/2 ಸ್ಪೂನಷ್ಟು ಮತ್ತು ಹಿಂಗು 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಖಾರ ಇಷ್ಟಪಡೋರು ಈ ಟೈಮಲ್ಲಿ ಹಸಿಮೆಣಸಿನಕಾಯಿನೂ ಸಹ ಹೆಚ್ಚಿ ಹಾಕೋಬಹುದು. ಮೊಳಕೆ ತರಿಸಿ ಇಟ್ಟಿರುವಂತಹ ಕಾಳುಗಳನ್ನು ಪೂರ್ತಿಯಾಗಿ ಹಾಕಬೇಕು. ಆನಂತರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಅಥವಾ ಒಗ್ಗರಣೆ ಪ್ರತಿಯೊಂದು ಕಾಳುಗೂ ನೀಟಾಗಿ ಹೋಗೋ ಹಾಗೆ ಮೊದಲು ಮಿಕ್ಸ್ ಮಾಡಿ ಆನಂತರ ಇದನ್ನು ಮುಳುಗೋ ಅಷ್ಟು ಇದಕ್ಕೆ ನೀರನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಹಣ್ಣಾಗೋ ಹಾಗೆ ಬೇಯಿಸಬೇಕು. ಸೊ ಬೇಯ್ತಾ ಇದ್ದಾಗೆ ಇದರ ಕಲರ್ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಲೈಟ್ ಬ್ರೌನ್ ಕಲರ್ ಇರೋದು ಬೆಂದಮೇಲೆ ಸ್ವಲ್ಪ ಡಾರ್ಕ್ ಬ್ರೌನ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಕಾಳು ಸಹ ಮೆತ್ತಗಾಗುತ್ತೆ. ಅಲ್ಲಿವರೆಗೂ ಈಗ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಬೇಯೋದಕ್ಕೆ ಮಿನಿಮಮ್ ಅಂದ್ರೂ ಈ ಥರ ಬೇಯಿಸೋದ್ರಿಂದ 20 ಮಿನಿಟ್ಸ್ವರೆಗೂ ತೊಗೊಳುತ್ತೆ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕುಕ್ಕರಲ್ಲೂ ಸಹ ಇದನ್ನು 3-4 ವಿಷಲ್ಸ್ ಮಾಡ್ಕೋಬಹುದು. ಈಗ ನೋಡಿ ಕಲರ್ ನಾನು ಹೇಳಿದ ಹಾಗೆ ಚೇಂಜ್ ಆಗಿದೆ, ಡಾರ್ಕ್ ಬ್ರೌನ್ ಕಲರ್ಗೆ ಇದು ಟರ್ನ್ ಆಗಿದೆ. ಸೊ ಅಂದರೆ ಈಗ ಇದು ಬೆಂದಿದೆ ಆಲ್ಮೋಸ್ಟ್ ಅಂತ ಅರ್ಥ. ಈಗ ಇದಕ್ಕೆ ಉಪ್ಪನ್ನ ಹಾಕೋಣ. ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಉಸುಳಿ ವಿಶೇಷನೇ ಇಷ್ಟು, ಇದಕ್ಕೆ ಜಾಸ್ತಿ ಏನು ನಾವು ಹಾಕ್ತಾ ಇಲ್ಲ. ಜಸ್ಟ್ ಸಿಂಪಲ್ಲಾಗಿರುವಂತಹ ಇಂಗ್ರೀಡಿಯೆಂಟ್ಸಿಂದನೇ ಈ ಉಸುಳಿನ ಮಾಡೋದು. ಇನ್ನು ನೀವು ಇದನ್ನು ಉಪವಾಸ ದಿನ ಮಾಡೋದಾದರೆ ಇದಕ್ಕೆ ಈರುಳ್ಳಿ ಏನು ಹಾಕ್ಕೊಳ್ಳೋ ಹಾಗಿಲ್ಲ, ಬಟ್ ನೀವು ಉಪವಾಸ ದಿನ ಯೂಸ್ ಮಾಡ್ತಾ ಇಲ್ಲ ಅನ್ನೋದಾದರೆ ಇದಕ್ಕೆ ಲಾಸ್ಟಿಗೆ ಸರ್ವ್ ಮಾಡಬೇಕಾದ್ರೆ ಹಸಿ ಈರುಳ್ಳಿನ ಮತ್ತು ಸೇವ್ ಒಣ ಪ್ಲೇನ್ ಸೇವ್ ಬರುತ್ತಲ್ಲ ಅದನ್ನು ಹಾಕಿ ನೀವು ಸರ್ವ್ ಮಾಡಬಹುದು. ಬಟ್ ಉಪವಾಸ ದಿನಕ್ಕೆ ಇದನ್ನು ಇಷ್ಟೇ ಸರ್ವ್ ಮಾಡೋಂಥದ್ದು. ಇದನ್ನು ಗಾರ್ನಿಶ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮೂರ ಸ್ಪೆಷಲ್ ಮಡ್ಕಿ ಕಾಳು ಉಸುಳಿ ರೆಡಿ ಆಗ್ಯದ. ಎಲ್ಲರೂ ತಿಂದು ಟೇಸ್ಟ್ ಹೆಂಗದ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ.